ನಾನು ನೋಡಿದೆ ಕಲ್ಲಿನಲ್ಲಿ ಶಿಲ್ಪ ಕಲ್ಲಿನ ನೋಡ್ಬೇಕಂದ್ರೆ ಉಜ್ಜಿನಿ ಯಾಕೆ ಈ ಮಾತು ಹೇಳಿದಂದ್ರೆ ಮರಣಸಿದ್ದೇಶ್ವರ ಸ್ವಾಮಿಯ ಪ್ರಾಂಗಣದೊಳಗ ಮಂದಿ ಕಲ್ಲಿನೊಳಗ ಸಾವಿರ ದಳ ಕ್ಯಾಮರಾವನ್ನು ಕೆತ್ತ ಹಂಗಾಗಿ ಉಜ್ಜಿನಿ ಒಳಗೆ ನೋಡ ಹಂಪಿ ಹೊರಗೆ ನೋಡ ಹಂಪಿ 365 ದಿನ ನೋಡಿದ್ರು ನೋಡೋದು ಉಳಿತು ಅಂತ ಹೇಳ್ತಾರ ಹಂಗಾಗಿ ಕಲ್ಲಿನಲ್ಲಿ ಶಿಲ್ಪ ಕಲ್ಯಾಣ ನೋಡ್ಬೇಕಂದ್ರೆ ಉಜ್ಜಿನಿ ಒಳಗೆ ನೋಡು ಹಂಪಿ ಹೊರ ನೋಡು ಜಾತ್ರಾ ಮಹೋತ್ಸವ ನೋಡ್ಬೇಕಂದ್ರೆ ಕೊಪ್ಪಳದ ಗವಿಮಠದ ಜಾತ್ರೆಯನ್ನು ನೋಡುವೊಳಗ ಇದು ಒಂದು ದಕ್ಷಿಣದ ಕಾಶಿ ಏನು ಕುಂಭಮೇಳ ಹಾಕಂತಲ್ಲ ನಾವು ಕುಂಭಮೇಳ ನೋಡ್ಲಿಕ್ಕೆ ಆಗಲ್ಲ ಹಂಗಾಗಿ ನಮ್ಮ ಜಗತ್ತುಗಳು ನಮ್ಮ ಬರೀ ಭಕ್ತರಿಗೆ ಅಷ್ಟಲ್ಲ ಸ್ವಾಮಿಗಳಿಗೆಲ್ಲ ರೋಲ್ ಮಾಡಲ್ ಅವ್ರ ಬಗ್ಗೆ ಎಷ್ಟು ಹೇಳಿದ್ರೆ ಕಡಿಮೆ ದಾಸೋಹ ಇದು ನಮ್ಮ ಕಲ್ಯಾಣ ಸ್ವಾಮಿ ಹೇಳ್ದಂಗೆ ಸರ್ಕಾರದಿಂದ ಮಾಡಲಿಕ್ಕೆ ಆಗಲ್ಲ ಎಲ್ಲ ಇದನ್ನು ಭಕ್ತರ ಭಕ್ತಿಯೇ ಮತ್ತು ಗವಿಸಿದ್ದಂಥ ಶಕ್ತಿ ಇದು ಎಷ್ಟು ವರ್ಣನೆ ಮಾಡೋದು ಕಡಿಮೆ ಅಂತ ಒಂದು ಜಾತ್ರಾ ಮಹೋತ್ಸವ ನೋಡೋದು ಒಂದು ಆನಂದ ನಮ್ಮೆಲ್ಲ ಸ್ವಾಮಿಗಳು ಜಗತ್ತೊಳಗೆ ಯಾರಿಗೆ ಆಹ್ವಾನ ಮಾಡಲಿ ಬಳ್ಳಿ ಎಲ್ಲ ಸ್ವಾಮಿಗಳು ನಮ್ಮ ತವ್ರ ಮನೆ ಅನ್ನೋದಾಗ ಸಾವಿರಾರು ಜನ ಸ್ವಾಮಿಗಳು ಬಂದು ಇಲ್ಲಿ ಗುರುಗಳ ಆಶೀರ್ವಾದ ಪೂಜೆ ಪ್ರಸಾದ ಮತ್ತು ಈ ಜಾತ್ರೆ ಇದು ನೋಡೋದೇ ಒಂದು ಆನಂದ ಇನ್ನೊಂದು ಎಲ್ಲ ಇಲ್ಲ.